ನಮಸ್ಕಾರ ಸ್ನೇಹಿತರೆ, ಇದಿಶ್ರ ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ವೆಡ್ನೆಸ್ಡೇ, ಟೈಮ್ ಆಲ್ರೆಡಿ 10 o'clock ಆಯಿತು. ಈಗ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀನೇ ಕೂಡ ಬ್ಲಾಗ್ ಬಂದಿಲ್ಲ ಅಂತ ಅಂದ್ಕೊಟ್ಟಿದ್ರೇನಲ್ವಾ? ನೀನೇ ನಾನು ಬ್ಲಾಗ್ ಮಾಡಿಲ್ಲ, ಬಟ್ ನಿನ್ನೆ ತುಂಬ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಲೆಸನ್ಸ್ಗಳನ್ನು ನನ್ನ ಮೆಂಟರ್ ರಮಾ ಆಂಟಿ ಅವ್ರ ಹತ್ರ ಕಲ್ತಿದ್ದೀನಿ. ನಿನ್ನೆ ವೇಸ್ಟ್ ಅಂತೂ ಆಗಿಲ್ಲ, ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ಸ್ಗಳನ್ನ ಅವ್ರ ಹತ್ರ ಕಲ್ತಿದ್ದೀನಿ. ಏನೆಲ್ಲ ಲೆಸನ್ ಅನ್ನೋದನ್ನ ಖಂಡಿತವಾಗಿ ಕೂಡ ವೀಡಿಯೋ ಕೊನೆಯಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ತುಂಬ ದಿನದಿಂದ ನನ್ನ ಗಾರ್ಡನ್ ಅಪ್ಡೇಟ್ಸು ಕೂಡ ನೀವು ನೋಡಿಲ್ಲ, ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತಂದರೆ, ಒಬ್ಬ ಈ ಕಡೆ ಕೂತ್ಕೊಂಡು ರೈಟಿಂಗ್ ಮಾಡ್ತಾ ಇದ್ದಾನೆ. ಎಲ್ಲ ಸೊ ಎಲ್ಲನೂ ಪೆಂಡಿಂಗ್ ಇರೋ ರೈಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಸಿದ್ದೀನಿ. ನಿನ್ನೆ ಕೂತ್ಕೊಂಡು ಎಲ್ಲ STP ಪ್ರಾಜೆಕ್ಟ್ ವರ್ಕು ಆ್ಯಕ್ಟಿವಿಟೀಸ್ಗಳು ಎಲ್ಲನೂ ನಿನ್ನೆ ಕಂಪ್ಲೀಟ್ ಮಾಡಿದ್ದೀವಿ, ನಾನು ಮಕ್ಕಳು ಸೇರಿಕೊಂಡು. ಸೊ ಇವಾಗ ಕರ್ಸಿವ್ ರೈಟಿಂಗ್ ಬರೀತಾ ಇದ್ದಾನೆ. ಈ ಕಡೆ ರವೀಶ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾನೆ. ಸೊ ನಿನ್ನೆ ಫುಲ್ ಎಲ್ಲನೂ ಮುಗಿಸ್ಕೊಂಡು ಇವತ್ತು ಏನಿದ್ರು ಕೂಡ ಇವತ್ತಿಂದ ಇವತ್ತಷ್ಟೇ ಇರೋದು. ಹಾಗಾಗಿ ಈಸಿಯಾಗಿ ಇನ್ನೇನಿದ್ರು ಎಕ್ಸಾಮ್ ತಯಾರಿ ಸ್ಟಾರ್ಟ್ ಆಗಬೇಕು. ನೆಕ್ಸ್ಟ್ ಇನ್ನು 1 month ಎಕ್ಸಾಮ್ ಕೂಡ ಶುರುವಾಗುತ್ತೆ. ಹಾಗಾಗಿ ಎಕ್ಸಾಮ್ ತಯಾರಿನೂ ಕೂಡ ಶುರು ಮಾಡಬೇಕು. ಇನ್ನು ಸಿಲೆಬಸ್ ಆಲ್ಮೋಸ್ಟ್ ಇದೇನು ಮುಗಿತಾ ಬಂದಿದೆ, ಸ್ವಲ್ಪ ಒಂದು ಸ್ವಲ್ಪ ಅಷ್ಟೇ ಬಾಕಿ ಇರೋದು. ಸೊ ಹಾಗಾಗಿ ನೋಡೋಣ ಹೇಗೆಲ್ಲ ಹೋಗುತ್ತೆ ಮಕ್ಕಳ ಅಕಾಡೆಮಿಕ್ಸ್. ಮತ್ತು ಈ ವರ್ಷ ಹೀಗೆ ಮುಗಿದು ಹೋಯಿತು. ಸೊ ಈ ವರ್ಷ ಇನ್ನೇನು ಮತ್ತೆ ಸ್ಕೂಲ್ಗಳು ಸ್ಟಾರ್ಟ್ ಆಗೋ ಯಾವುದೇ ಪ್ಲ್ಯಾನ್ಸ್ ಇಲ್ಲ. ನಮ್ಮ ಮಕ್ಕಳಿಗೆ ಆ್ಯಸ್ ಆಫ್ ನಾವಂತೂ ಹೇಗಿದೆಯೋ ಇದೇ ಥರನೇ ಈ ವರ್ಷ ಮುಗಿಯುತ್ತೆ ಅನ್ನೋ ಪ್ಲ್ಯಾನ್ಸ್ ಇದೆ. ಇನ್ನೇನಾದರೂ 1 minute ಚೇಂಜಸ್ನ ಹೊರತುಪಡಿಸಿ ನಾರ್ಮಲ್ ಆ್ಯಸ್ ಯೂಶ್ವಲ್ ಆಗಿ ಇನ್ನೊಂದು ಲಾಸ್ಟ್ ಎಕ್ಸಾಮ್ ಇರೋದು. ನೆಕ್ಸ್ಟ್ ಮಂತ್ ಎಂಡಲ್ಲಿ ಎಕ್ಸಾಮ್ ಮುಗಿದ್ರೆ ಈ ವರ್ಷ ಕ್ಲಾಸು ಮುಗಿದೆ ಹೋಗುತ್ತೆ. ಹೇಗೆ ಒಂದು ವರ್ಷ ಮುಗಿದೋಯ್ತು ಗೊತ್ತೇ ಆಗ್ತಿಲ್ಲ, ಅಷ್ಟು ಬೇಗ ಮುಗಿದೋಯ್ತು. ಹಾಗೆ ಮತ್ತೆ ವಾಪಸ್ಸು ಸೆಕೆಂಡ್ ಟೈಮ್ ಎಲ್ಲ ಕಡೆ ಜಾಸ್ತಿ ಆಗ್ತಿರೋದ್ರಿಂದ ಇನ್ನೂ ಕೂಡ ತುಂಬಾ ಕೇರ್ಫುಲ್ ಆಗಿರಬೇಕು. ನಾವು ಮುಗೀತು ಅಂತ ಆರಾಮಾಗಿ ಕೂರೋ ಹಾಗಿಲ್ಲ. ಸೊ ಹಾಗಾಗಿ ನಮ್ಮ ಕೇರ್ಫುಲ್ ಆಗಿ ನಾವು ಇರಲೇಬೇಕು ನಮ್ಮ ಹೆಲ್ತ್ಗೋಸ್ಕರ. ಆದರೆ ಅದಕ್ಕಿಂತ ಮುಂಚೆ ಇವಾಗ ಗಾರ್ಡನ್ ನೋಡ್ಕೊಂಡು ಬರೋಣ. ಬಿಕಾಸ್ ನಾನು ಹೇಳಿದಾಗೆ ತುಂಬ ಇಂಪಾರ್ಟೆಂಟ್ ಲೆಸನ್ಸ್ಗಳನ್ನು ನಾನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡೋದಕ್ಕೆ ಎಕ್ಸೈಟ್ ಆಗಿದ್ದೀನಿ. ಗಾರ್ಡನ್ಲಿ ನಾನು ಈ ಸರಿ ಹಾಗೆ ಈ ಪಾಟ್ ಏನಿದೆ ಅಂದರೆ ಸ್ಟ್ರಾಬೆರಿ ಹಾಕೋದಕ್ಕೆ, ಸ್ಟ್ರಾಬೆರಿ ಮೇಲಕ್ಕೆ ಬಂದ ಮೇಲೆ ಈ ಸರಿ ಕಾಂಪೋಸ್ಟ್ ನಾನು ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡಿದ್ದೆ. ಹಣ್ಣು ತರಕಾರಿ ಹಾಗೆ ಹೂವು ಎಲ್ಲನೂ ಕೂಡ ಮಿಕ್ಸಿ ಮಾಡಿ ಒಂದು ಸಪ್ರೇಟ್ ಜಾರಲ್ಲಿ ಮಿಕ್ಸಿ ಮಾಡಿ ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಎರೆಹುಳುಗಳು ಕೂಡ ಆಗಿದೆ. ಸೊ ಕಾಂಪೋಸ್ಟ್ ಚೆನ್ನಾಗಿ ಬರ್ತಾ ಇದೆ, ನೋಡೋಣ ಮುಂದಕ್ಕೆ. ಒಣಗಿರೋ ಎಲೆ ಮಿಕ್ಸ್ ಮಾಡಿಲ್ಲ ಈ ಸರಿ, ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡಿ ಟ್ರಯಲ್ ಆ್ಯಂಡ್ ಎರರ್ ನೋಡೋಣ ಒಂದು ಸರಿ ಅಂತ. ಹಾಗೆ ಇದರಲ್ಲಿ ಕೂಡ ಇನ್ನೊಂದು ಬೇರೆ ಪ್ಲಾಂಟ್ ಹಾಕೋದಕ್ಕೆ ರೆಡಿ ಆಗ್ತಾ ಇದೆ. ಸ್ಟ್ರಾಬೆರಿ ಒಂದೇ ಒಂದು ಗಿಡ ಸರ್ವೈವ್ ಆಯಿತು. ಮೊನ್ನೆ ಮಳೆ ಬಂತಲ್ಲ, ಮಳೆ ಬಂದಾಗ ಇನ್ನೊಂದು ಗಿಡ ಹೋಗ್ಬಿಡ್ತು. ಇದು ಒಂದೇ ಒಂದು ಸ್ಟ್ರಾಬೆರಿ ಗಿಡ ಇವಾಗ ಉಳ್ಕೊಂಡಿರೋದು. ಪುಟ್ಟದಾಗಿ ಹುಟ್ಟಿರೋ ಗಿಡಗಳೆಲ್ಲನೂ ಕೂಡ ಮೊನ್ನೆ ಮಳೆಗೆ ಹೊರಟೋಯ್ತು. ಗೊತ್ತಿಲ್ಲ, ಒಳಗಡೆ ಇಡಬೇಕಿತ್ತು ಬಟ್ ಮಳೆ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟೆಡ್ ಇರಲಿಲ್ಲ. ಹೇಗೋ ಇದೊಂದು ಗಿಡ ಆದರೂ ಕೂಡ ದೊಡ್ಡದಾಗಿ ಬಂದರೆ ಸಾಕು. ಸ್ಟ್ರಾಬೆರಿ ಇನ್ನೂ ಇಷ್ಟು ಪುಟ್ಟಕ್ಕಿದೆ ಬಟ್ ನಾನು ಪಾಟ್ ಆಲ್ರೆಡಿ ತೆಗೆದಿಟ್ಟಿದ್ದೀನಿ ಸ್ಟ್ರಾಬೆರಿ ಹಾಕೋದಕ್ಕೆ ಅಂತ. ಹಾಗೆ ಇದನ್ನು ಕಟಿಂಗ್ ಮಾಡಿದ್ದನ್ನ ನೀವು ನೋಡಿದ್ರಿ ಅಲ್ವಾ, ಕಟಿಂಗ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬಂತು ಅಂತ. ಕಟಿಂಗ್ ಮಾಡಿದ ಒಂದು ವಾರದೊಳಗಡೆ ಚಿಗುರು ಬಂದು ಹೂವು ಕೂಡ ಬಿಡ್ತಾ ಇದೆ ನೋಡಿಲಿ, ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ತುಂಬ ಚೆನ್ನಾಗಿ ಬಶಿ ಬಶಿಯಾಗಿ ಚೆನ್ನಾಗಿ ಬಂತು. ಈಗ ನೋಡೋದಕ್ಕೆ ಖುಷಿಯಾಗತ್ತೆ ಇದನ್ನ. ಸೌತೆ ಗಿಡ ಹುಟ್ಟಿರೋದಾಗಲೇ ಹೂ ಬಿಡೋಕೆ ಶುರು ಮಾಡಿಬಿಟ್ಟಿದೆ ಬಟ್ ಈ ಸೀಸನಲ್ಲಿ ಕಾಯಾಗಲ್ಲ ಇದು. ಐ ಡೋಂಟ್ ನೋ ಹೇಗಾಗತ್ತೆ ಇದು ಮುಂದಕ್ಕೆ ಅಂತ, ಯಾಕೆಂದರೆ ಈಗಲೇ ಹೂ ಬಿಟ್ಟಿದೆ, ಇದು ಸೀಸನ್ನೇ ಅಲ್ಲ. ವಿಲ್ಸಿ, ಸದ್ಯಕ್ಕಾಗೇ ಇರಲಿ, ಮತ್ತೆ ಅದರಲ್ಲಿ ಬೇರೆ ಯಾವುದಾದ್ರೂ ಗಿಡನ ಹಾಕಬೇಕು ಅಷ್ಟೇ. ಈ ಕಡೆ ತೋರಿಸಿ ನೋಡಿ. ಹಾಗೆ ಮೆಂತ್ಯ ಗಿಡನ ಕಟ್ ಮಾಡಿದಾಗ ತುಂಬ ಜನ ಸಜೆಸ್ಟ್ ಮಾಡಿದರು ನೀವು ಕೀಳಬಾರ್ದಿತ್ತು, ಕಟ್ ಮಾಡಬೇಕಿತ್ತು, ಇನ್ನೊಮ್ಮೆ ಚಿಗರಿ ಬರ್ದಿತ್ತು ಅಂತ. ಹಾಗಾಗಿ ನಾನು ಕೊತ್ತಂಬರಿನ ಈ ಸರಿ ಕಿತ್ತಿಲ್ಲ, ಕಟ್ ಮಾಡಿದ್ದೀನಿ ನಿಮ್ಮ ಸಜೆಷನ್ ಮೇರೆಗೆ. ನೋಡೋಣ ಚಿಗುರ್ಕೊಂಡು ಬರತ್ತಾ ಅಂತ. ಮೆಂತ್ಯ ಗಿಡ ಕಿತ್ತಾಗ ತುಂಬ ಜನ ಸಜೆಸ್ಟ್ ಮಾಡಿದರು ಕೀಳಬಾರ್ದು, ಕಟ್ ಮಾಡಿದ್ರೆ ಇನ್ನೊಂದು ಬೆಳೆ ತೆಗಿಬೋದು ಅದರಲ್ಲೇ ಅಂತ. ಧನಿಯಾ ನೋಡಿ ಹೇಗಿದೆ ಅಂತ. ಹಾಗೆ ಎಲ್ಲ ಗಿಡನೂ ಕೂಡ ಇದಂತೂ ಈಗ ಇವಾಗ ಚೆನ್ನಾಗಿ ಚಿಗರಿ ಹೂ ಬಿಡ್ತಾ ಇದೆ. ಈ ಟೈಮಲ್ಲಿ ಇದು ತುಂಬ ಹೂ ಬಿಡುತ್ತೆ, ಇಷ್ಟು ಚೆಂದ ಹೂ ಬಿಡುತ್ತೆ. ಇಡೀ ಗಿಡ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹಸಿರಾಗಿದೆ. ಇದು ಕೂಡ ಚೆನ್ನಾಗಿನೇ ಹೂ ಬಿಡ್ತಾ ಇದೆ. ತುಳಸಿ ಮಾತ್ರ ಹಳೆ ಗಿಡ ಆಗ್ತಿದ್ದಂಗೆ ಸ್ಟೆಮ್ ತುಂಬ ಹಾರ್ಡಾಗಿ ಹೋಗುತ್ತೆ. ನೆಕ್ಸ್ಟ್ ಇನ್ನು ತೆಗೆದು ಬೇರೆ ಗಿಡ ಹಾಕೋದೋ ಇಲ್ಲ ಇದನ್ನೇ ಕಟಿಂಗ್ ಮಾಡಿ ಚಿಗುರು ಬರುತ್ತಾ ನೋಡಬೇಕು ಅಷ್ಟೇ. ಕಟಿಂಗ್ ಮಾಡಿದ್ರೆ ಚಿಗುರು ಬರ್ಬೋದು ಅಂದ್ಕೊಳ್ತೀನಿ ತುಳಸಿ ಚೆನ್ನಾಗಿ. ಇದನ್ನೆಲ್ಲ ಕಟ್ ಮಾಡಿ ನಾನು ಯೂಸ್ ಮಾಡಿದ್ದೀನಿ. ಹಾಗೆ ಕರಿಬೇವು ಯಾಕೋ ತುಂಬ ಚೆನ್ನಾಗಿ ಬರ್ತಾನೆ ಇಲ್ಲ, ಎಲೆಗಳು ದೊಡ್ಡದಾಗ್ತಾನೆ ಇಲ್ಲ. ಸೊ ಇದನ್ನು ಕೂಡ ಮುರಿದು ಕೊಡಬೇಕು. ಇದ್ರ ಬುಡದಲ್ಲಿ ಕೊತ್ತಂಬರಿ ನೋಡಿ ಹೇಗೆ ಬೆಳೆದಿದೆ ಅಂತ.
ತುಂಬಾನೇ ಚೆನ್ನಾಗಿ ಬೆಳೆದಿದೆ ಕೊತ್ತಂಬರಿ. ಹಾಗೆ ಕೊತ್ತಂಬರಿ ತುಂಬಾ ಜನ ಕೊತ್ತಂಬರಿ ಬರ್ತಾ ಇಲ್ಲ ಅಂತ ಅಂತೀರಲ್ಲ, ಮೇನ್ ಆಗಿ ಇದನ್ನ ಆಕ್ಚುಲಿ ಸೀಡ್ ಅನ್ನ ಹಾಫ್ ಮಾಡಿ ಹಾಕಬೇಕಾಗಿರೋದು. ಸೀಡ್ ಅನ್ನ ಒಮ್ಮೆ ಕೈಯಲ್ಲಿ ಕ್ರಶ್ ಮಾಡಿ ಅರ್ಧ ಮಾಡಿ ಹಾಕಿದ್ರೆ ಮಾತ್ರನೇ ಕೊತ್ತಂಬರಿ ಬೇಗ ಹುಟ್ಕೊಂಡು ಬರುತ್ತೆ. ತುಂಬಾ ಜನ ನಾವು ಕೊತ್ತಂಬರಿ ಹಾಕಿದ್ವಿ ಬರಲೇ ಇಲ್ಲ ಅಂತ ಅಂದಿದ್ರಲ್ಲ, ಮೇನ್ ರೀಸನ್ ಅದು. ನೀವು ಅದನ್ನ ಕೊತ್ತಂಬರಿನ ಕೈಯಲ್ಲಿ ನಿಧಾನಕ್ಕೆ ಪ್ರೆಸ್ ಮಾಡಿ ಅರ್ಧ ಮಾಡಿ ಹಾಕಿ ತುಂಬ ಬೇಗ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕೊತ್ತಂಬರಿ. ಸೊ ಹಾಗೆ ಇದನ್ನಿವಾಗ ಕಟ್ ಮಾಡಿಕೊಡ್ತೀನಿ. ಇದರಲ್ಲಿ ಹೂವು ಆ್ಯಕ್ಚುಲಿ ಇದರಲ್ಲಿದೆ, ಬಟ್ ಇದರಲ್ಲೆಲ್ಲ ಹೂವು ಮುಗಿದಿದೆ. ಸೊ ಇಷ್ಟಕ್ಕೇ ಎಲ್ಲನೂ ಟ್ರಿಮ್ ಮಾಡಿಕೊಡ್ತೀನಿ. ಇಷ್ಟಕ್ಕೇ ಟ್ರಿಮ್ ಮಾಡಿಕೊಟ್ರೆ ಮತ್ತೆ ವಾಪಸ್ ಚಿಗುರು ಬರುತ್ತೆ, ಬುಷಿ ಬುಷಿಯಾಗಿ ಬರಲಿ ಅಂತ. ಇವತ್ತು ಈ ಟ್ರಿಮ್ಮಿಂಗ್ ಕೆಲಸನೂ ಕೂಡ ಆಗಬೇಕು. ಹಾಗೆ ಮೆಣಸಿನ ಗಿಡದಲ್ಲೂ ಕೂಡ ತುಂಬಾ ಹೂ ಬಿಡ್ತಾ ಇದೆ. ಈಗ ನೋಡ್ಬೋದು ನೀವು ಎಷ್ಟೊಂದು ಹೂ ಬಿಟ್ಟಿದೆ ಇಲ್ಲಿ, ಚೆನ್ನಾಗಿ ಚಿಗುರ್ಕೊಂಡು ಬಂತು ಈ ಗಿಡ ಕೂಡ. ಊರಿನ ತಂದಿದ್ದಕ್ಕೂ ಕೂಡ ಸಾರ್ಥಕ. ಹಾಗೆ ಇದಂತೂ ತುಂಬಾ ಹಣ್ಣಾಗಿದೆ, ಸುಮಾರಷ್ಟು ಕಟ್ ಮಾಡಿ ನಾನು ಕೊಟ್ಟಿದ್ದೀನಿ ಅವ್ರಿಗೆ ಎಲ್ರಿಗೂ ಜ್ಯೂಸ್ ಮಾಡೋದಕ್ಕೆ. ಬಟ್ ಇನ್ನೂ ಕೆಲವು ಹಣ್ಣುಗಳಿದೆ ಇದರಲ್ಲಿ, ತುಂಬ ಅಂದರೆ ತುಂಬಾ ಹುಳಿ. ಜ್ಯೂಸ್ ಮಾಡಬೇಕು ಅಂದರೆ ಸಕ್ಕರೆನೂ ಕೂಡ ಅಷ್ಟೇ ಜಾಸ್ತಿ ಬೇಕು, ಹಾಗಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅದನ್ನ. ದಾಸವಾಳನೂ ಕೂಡ ಚೆನ್ನಾಗೇ ಬಂದಿದೆ, ಹಾಗೆ ಗರಕ್ಕೆ. ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಈ ಗಿಡಗಳಂತೂ ತುಂಬ ಚೆನ್ನಾಗಿ ಬರುತ್ತೆ. ದಾಸವಾಳ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ. ಹಾಗೆ ಇನ್ನೊಂದು ಸರ್ಪ್ರೈಸ್ ತೋರಿಸ್ತೀನಿ ನೋಡಿ, ಇಲ್ಲಿ ಮೋಸಂಬಿ ಗಿಡನೂ ಕೂಡ ಚೆನ್ನಾಗಿ ಚಿಗುರು ಬಂತು ಈಗ. ಹಾಗೆ ಇದ್ರ ಬುಡದಲ್ಲಿ ಸೇವಂತಿಗೆ ಗಿಡ ನಾನು ಇಟ್ಟಿದ್ದು ನೋಡಿದ್ರಿ ಅಲ್ವಾ ನೀವು, ನಾನು ಇಟ್ಟಾಗ ನೋಡಿದ್ರಿ. ಇದರಲ್ಲೂ ಕೂಡ ಬದುಕಿ ಹೂ ಬಿಟ್ಟಿದೆ, ಹಾಗೆ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗು ಬಿಟ್ಟಿದೆ ಅಂತ. ತುಂಬಾ ಮೊಗ್ಗು ಬಂದಿದೆ ಇದರಲ್ಲಿ, ನೋಡೋವಾಗ ಖುಷಿಯಾಗತ್ತೆ. ಇದನ್ನು ನೆಟ್ಟಾಗಲೂ ಕೂಡ ನಿಮಗೆ ತೋರಿಸಿದ್ದೆ, ಮೊಗ್ಗು ಬಿಟ್ಟಿರೋದು ತೋರಿಸಿದ್ದೀನಿ. ನೆಕ್ಸ್ಟ್ ಇನ್ನು ಹೂ ಬಿಟ್ಟಾಗಲೂ ಕೂಡ ನೋಡೋಣ ಹೇಗೆ ಕಾಣುತ್ತೆ ಅಂತ. ಇದು ಕೂಡ ಚೆನ್ನಾಗಿ ಬಂತು, ಗಾಡ್ ಬ್ಲೆಸ್. ಜ್ಯೂಸ್ ಅದನ್ನ ಆಮೇಲೆ ಮಾಡೋಣ ಜ್ಯೂಸ್, ಓಕೆ. ಸೊ ಇದು ಕೂಡ ಚೆನ್ನಾಗಿ ಚಿಗುರೋಡು ಬಂದಿದೆ, ಸೇವಂತಿಗೆನು ಕೂಡ. ಪುದೀನ ನೆಟ್ಟಿರೋದು ಕೂಡ ಇದರಲ್ಲಿ, ಸುಮಾರೆಲ್ಲ ಚಿಗುರ್ಕೊಂಡು ಬರ್ತಾ ಇದೆ ಪುದೀನ, ಎಷ್ಟೊಂದು ನೆಟ್ಟಿದೆ. ಪುದೀನ ನೆಡುವಾಗ ಏನು ಗೊತ್ತಾ, ಈ ಥರ ದಪ್ಪ ಸ್ಟೆಮ್ ಆದರೆ ತುಂಬ ಬೇಗ ಚಿಗುರ್ಕೊಂಡು ಬರುತ್ತೆ, ತುಂಬ ಸಪೂರ ತೆಳು ಇರುವಂಥ ಸ್ಟೆಮ್ ಆದರೆ ಅಷ್ಟು ಚೆನ್ನಾಗಿ ಬರಲ್ಲ. ಈ ರೀತಿ ಗಟ್ಟಿ ಗಟ್ಟಿ ಇರೋ ಕಡ್ಡಿ ನೆಡಿ ಚೆನ್ನಾಗಿ ಬದುಕಿ ಬರುತ್ತೆ ಪುದೀನ. ಇದರಲ್ಲಿ ಮಾತ್ರ ಒಂದು ಕಾಯಿನೂ ನಿಲ್ತಿಲ್ಲ, ಹೂವು ಬಂದಿದ್ದೆಲ್ಲ ಉದುರೋಗ್ತಾ ಇದೆ. ಟೊಮೆಟೊ ನೋಡಿ, ಟೈನಿ ಟೊಮೆಟೊ ಕೂಡ ಆಗಿದೆ ಇದರಲ್ಲಿ. ಮತ್ತೆ ಈ ಥರ ಗ್ರೌತ್ ನೋಡೋವಾಗ ಖುಷಿಯಾಗುತ್ತೆ, ಗಾರ್ಡನಿಂಗಲ್ಲಿ ಏನೋ ಸಮಥಿಂಗ್ ಹ್ಯಾಪ್ನಿಂಗ್ ಇರಬೇಕು, ಗ್ರೌತ್ ಇರಬೇಕು, ಹಾಗೆ ನೋಡೋದಕ್ಕೂ ಕೂಡ ಖುಷಿಯಾಗುತ್ತೆ. ಈ ಟೊಮೆಟೊ ಕಾಯಿ ನೋಡಿದಾಗೆಲ್ಲ ಖುಷಿಯಾಗುತ್ತೆ. ಈಗ ಇವೆಲ್ಲನೂ ಚೆನ್ನಾಗೇ ಬಂದಿದೆ, ಇದರಲ್ಲಿ ಇದ್ದಿದ್ದು ಕಾಯೆಲ್ಲ ಉದುರೋಯಿತು, ಹಣ್ಣಾಗಿಲ್ಲ ನೀಟಾಗಿ ಒಂದೆಲ್ಗ, ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಕೂಡ. ಸೊ ಎಲ್ಲ ಗಿಡಗಳು ಕೂಡ ನೀಟಾಗಿ ಚೆನ್ನಾಗಿ ಬರ್ತಾನೆ ಇದೆ. ಇದರಲ್ಲೂ ಕೂಡ ಇದೀವಾಗ ಮತ್ತೆ ಹೂ ಬಿಡೋಕ್ಕೆ ಶುರು ಮಾಡ್ತು ನೋಡಿ, ತುಂಬ ಹೂ ಬಿಡುತ್ತೆ, ಫುಲ್ ಬುಷಿ ಬುಷಿಯಾಗಿ ಚೆನ್ನಾಗಿ ಹೂ ಬಿಡುತ್ತೆ. ನೋಡೋದಕ್ಕೂ ಕೂಡ ಖುಷಿ ಗಾರ್ಡನ್ನ ಇವಾಗ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡೋದಕ್ಕೆ ಏನು ಮಾಡ್ಬೋದು ಅಂತ ಕೇಳ್ತಿರಲ್ಲ, ಜಸ್ಟ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಷ್ಟೇ. ಮೇನ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಶಿಶಿರ್ನ ಕಾಪಿ ರೈಟಿಂಗ್ ಬುಕ್ಕು ಇವಾಗ ಒಂದೊಂದಾಗಿ ಬರೀತಾ ಇದ್ದಾನೆ, ಸುಸ್ತಾಗೋಯ್ತಾ ಕಾಪಿ ರೈಟಿಂಗ್ ಬರೆಯಷ್ಟೇ ಬರೀ ಬರೀ ಜಾಣ. ಸೊ ಎಷ್ಟು ಒಳ್ಳೊಳ್ಳೆ ಫ್ರೇಸ್ಗಳಿದೆ ಗೊತ್ತಾ ಇದರಲ್ಲಿ, ಪ್ರತಿ ಒಂದು ಕಾಪಿ ರೈಟಿಂಗಲ್ಲೂ ಒಂದೊಂದು ಅರ್ಥ ತುಂಬ ಒಳ್ಳೊಳ್ಳೆ ಅರ್ಥ ಇರೋವಂಥ ಸೆಂಟೆನ್ಸಸ್ಗಳನ್ನ ಕೊಟ್ಟಿದ್ದಾರೆ, ನಂಗೆ ತುಂಬ ಇಷ್ಟ ಆಯಿತು ನೋಡಿ. ಮೌನ ಬುದ್ಧಿವಂತನ ಲಕ್ಷಣ, ಸಂತೋಷವೇ ನಿಜವಾದ ಸಂಪತ್ತು. ಎಷ್ಟು ಒಳ್ಳೊಳ್ಳೆ ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ಕೂಡ ತುಂಬಾ ಒಂದು ಅರ್ಥಗರ್ಭಿತವಾದ ಸಾಲುಗಳು. ಜನ ಮೆಚ್ಚಿದರೆ ದೇವರು ಮೆಚ್ಚುವನು, ಎಷ್ಟು ಒಳ್ಳೆಯದಲ್ಲ. ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು, ಒಳ್ಳೆಯ ಗುಣಗಳನ್ನು ಗೌರವಿಸು. ಯಾರೇ ಆದರೂ ಸರಿನೇ, ಅವರ ಒಳ್ಳೆಯ ಗುಣವನ್ನು ನಾವು ಗೌರವಿಸಲೇಬೇಕು, ಗುರು ಹಿರಿಯರನ್ನು ಗೌರವಿಸಬೇಕು. ಸರಸ್ವತಿ ವಿದ್ಯೆಯ ಅಧಿದೇವತೆ, ಎಲ್ಲ ಸಬ್ಜೆಕ್ಟ್ ಕಾಪಿ ರೈಟಿಂಗ್ ಬುಕ್ಕಲ್ಲೂ ಕೂಡ ಅದೇ ಥರ ಇದೆ. ಇವನ್ ಹಿಂದಿ ಇಂಗ್ಲೀಷು ಎಲ್ಲದರಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಕೋಟ್ಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ನಾನಾ ನಾನಿಕ ಕೆಹನಾ ಮಾನ್, ತುಂಬಾ ಚೆನ್ನಾಗಿದೆ. ನೀಟಾಗಿ ಬರೀ ಚಂದಕ್ಕೆ ರವಿಶ್ಗೆ ಕ್ಲಾಸ್ ನಡೀತಾ ಇದೆ. ಸೊ ಹಾಗೆ ಇವತ್ತೇನು ಮೇನ್ ಟಾಸ್ಕೇ ಲಾಂಡ್ರಿ, ಒಂದು ಲೋಡ್ ಲಾಂಡ್ರಿ ರನ್ ಆಗಿದೆ. ಎಲ್ಲ ಬೆಡ್ಶೀಟ್ಗಳನ್ನ ವಾಶ್ ಮಾಡಿದ್ರೆ ತುಂಬ ದಿನ ಆಗೋಗಿತ್ತು, ಹಾಗಾಗಿ ವಾಶ್ ಮಾಡೋದಕ್ಕೆ ಹಾಕಿದ್ದೀನಿ. ಇನ್ನೊಂದು ಎರಡು ಲೋಡ್ ಲಾಂಡ್ರಿ ಇದೆ ಹಾಗೆ ಅದ್ರ ಜೊತೆಗೆ. ಸೊ
ಒಂದು ಲೋಡ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ಲೋಡು ರನ್ನಿಂಗಲ್ಲಿದೆ. ಇವತ್ತು ತುಂಬ ತುಂಬ ಲಾಂಡ್ರಿ ಕೆಲಸನೇ ಇರೋದು, ಮೇನ್ ಟಾಸ್ಕೆ ಇದು. ತುಂಬ ದಿನ ಆಗೋಗಿದ್ದು, ಬೆಡ್ಶೀಟ್ಸ್ ಎಲ್ಲ ವಾಶ್ ಮಾಡಿದೆ, ಹಾಗಾಗಿ ಇದನ್ನೆಲ್ಲ ಕೂಡ ವಾಶ್ ಮಾಡ್ತಾ ಇದ್ದೀನಿ. ಸುಮಾರು ಕೆಲಸಗಳು ಬಾಕಿ ಇದೆ. ಈ ಕವರ್ ಹಾಕಿರೋದ್ರಿಂದ ವಾಷಿಂಗ್ ಮಷಿನ್ ಕೊಳಕ್ಕಾಗಲ್ಲ, ವಾಷಿಂಗ್ ಮಷಿನ್ ಇನ್ನೂ ಕೂಡ ಹೊಸದಾಗಿನೇ ಇದೆ. ಬಟ್ ಆದರೆ ಈ ಕವರ್ ಮಾತ್ರ ನೀರು ಸಿಡಿದು ಸಿಡಿದು ನೋಡಿ ಹೇಗಾಗತ್ತೆ ಅಂತ. ಇದನ್ನೆಲ್ಲ ತೆಗೆದು ವಾಶ್ ಮಾಡಬೇಕು, ವಾಷಿಂಗ್ ಮಷಿನ್ ಕ್ಲೀನ್ ಮಾಡಬೇಕು. ಒಂದಾದ್ಮೇಲೊಂದು ಎಲ್ಲ ಕೆಲಸಗಳು ಪೆಂಡಿಂಗಲ್ಲಿದೆ. ಫಸ್ಟ್ ಇದನ್ನು ಒಣಗಿ ಹಾಕಿ ಬರ್ತೀನಿ. ಬಿಸಿಲು ಬಂದಿದೆ ಇವತ್ತು, ಹಾಗಾಗಿ ತುಂಬಾ ಬಿಸಿಲಿದೆ ಇವತ್ತು, ಹಾಗಾಗಿ ಬೇಗನೆ ಎಲ್ಲ ಕೂಡ ಒಣಗಿ ಗರಿಗರಿಯಾಗಿ ಸಿಗತ್ತೆ. ಸೊ ತುಂಬ ಧೂಳಾಗತ್ತೆ ಮನೆಯೆಲ್ಲ ಇವಾಗ, ಹಾಗಾಗಿ ಎಷ್ಟು ಎಲ್ಲ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಸಾಲದು, ಅಷ್ಟು ಕೂಡ ಕ್ಲೀನಿಂಗ್ ಪ್ರೋಸೆಸ್ ಜಾಸ್ತಿ ಆಗಿದೆ ಇತ್ತೀಚೆಗೆ. ಲಾಂಡ್ರಿ ಮುಗಿದ್ಮೇಲೆ ನಾನು ಈ ಗಿಡನೆಲ್ಲ ಟ್ರಿಮ್ ಮಾಡಿಕೊಟ್ಟೆ, ಎಲ್ಲ ಕೂಡ ಟ್ರಿಮ್ ಮಾಡಿದ್ದೀನಿ ಕಡ್ಡಿನ. ಹಾಗೆ ಈ ಕಟ್ ಮಾಡಿರೋ ಕಡ್ಡಿನೂ ಕೂಡ ಸುಮ್ಮನೆ ನೆಟ್ಟಿಟ್ಟಿದ್ದೀನಿ, ಎಸೆಯಕ್ಕೆ ಮನಸ್ಸಾಗಲಿಲ್ಲ, ಹಾಗಾಗಿ ಜಸ್ಟ್ ಇದರಲ್ಲಿ ನೆಟ್ಟಿದ್ದೀನಿ. ಚಿಗುರಿದ್ರೆ ಚಿಗುರುತ್ತೆ, ಇಲ್ಲಾಂದರೆ ಇಲ್ಲ. ಹಾಗೆ ಇದೇನು ಗೊತ್ತಾ, ಇದು ಆ್ಯಕ್ಚುಲಿ ಕಸ್ಟರ್ಡ್ ಆ್ಯಪಲ್ದು. ತುಂಬ ಲಾಂಗ್ ಬ್ಯಾಕ್ ದಸರಾ ಟೈಮಲ್ಲಿ ನಾನು ಕಸ್ಟರ್ಡ್ ಆ್ಯಪಲ್ ತಂದಾಗ ಆ ಸೀಡನ್ನು ಯಾವುದೋ ಒಂದು ಪಾಟಲ್ಲಿ ಹಾಕಿದ್ದೆ, ಅದು ಈಗ ಚಿಗುರ್ಕೊಂಡಿದೆ ನೋಡಿ. ಎಷ್ಟು ದಿನದ ನಂತರ, ದಸರಾ ಯಾವಾಗಾಗಿದ್ದು, ಈಗ ಅದು ಪಾಟಲ್ಲಿ ಚಿಗುರ್ಕೊಂಡಿದ್ದು. ನಾನು ವಾಪಸ್ ತೊಗೊಂಬಂದು ಇದರಲ್ಲಿ ಹಾಕಿದ್ದೀನಿ, ಯಾಕೆಂದರೆ ಇದು ಪಾಟಲ್ಲಿ ಬರಲ್ಲ, ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಹಾಗೆ ಇದರಲ್ಲಿ ಇದ್ದಿದ್ದು ಸ್ಟ್ರಾಬೆರಿ ಗಿಡ ಒಂದೇ ಒಂದಿರೋದು, ಪ್ಲಸ್ ಇದರ ಮಣ್ಣೆಲ್ಲನೂ ಕೂಡ ನಾನು ತೆಗ್ದಿವಾಗ ಇದರಲ್ಲಿ ಬೇರೆ ಪ್ಲ್ಯಾಂಟ್ ಹಾಕ್ತೀನಿ, ಕಾಕಡ. ಯಾಕೆಂದರೆ ಚೆರ್ರಿ ಕಾದು ಕದು ಸಾಕಾಯಿತು, ಚೆರ್ರಿ ಸಿಗಲಿಲ್ಲ. ಸೊ ಇದರಲ್ಲಿ ದಿನ ಹೂ ಬಿಡೋವಂಥ ಮಲ್ಲಿಗೆನ ಹಾಕ್ತೀನಿ. ಸ್ಟ್ರಾಬೆರಿನ ತೆಗೆದು ಇದರಲ್ಲಿ ನೆಟ್ಟೆ ಈ ಪಾಟಲ್ಲಿ. ಹಾಗೆ ಆ ಮಿಕ್ಕಿರೋ ಪಾಟಲ್ಲಿರೋ ಮಣ್ಣೆಲ್ಲ ಇದರಲ್ಲಿ ಹಾಕಿದ್ದೀನಿ, ಯಾಕೆಂದರೆ ಸೀಡ್ ಇತ್ತಲ್ಲ ಆ ಮಣ್ಣಲ್ಲಿ, ಯಾವಾಗಾದರೂ ಹುಟ್ಟು ಬರೋದಿದ್ರೆ ಇದರಲ್ಲೇ ಹುಟ್ಟು ಬರಲಿ ಅಂತ. ಯಾಕೆಂದರೆ ಇದು ಸ್ಟ್ರಾಬೆರಿಗೋಸ್ಕರನೇ ಇರೋವಂಥ ಪಾಟು, ನೋಡೋಣ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೆಕ್ಸ್ಟು ಗ್ರೌತ್ ಏನಿದೆ, ಇದನ್ನ ಆಫ್ಟರ್ 1 ವೀಕ್ ನಿಮಗೆ ತೋರಿಸ್ತೀನಿ. ಒಂದು ವಾರದ ನಂತರ ನನ್ನ ಗಾರ್ಡನ್ ಅಪ್ಡೇಟ್ಸು ಏನಿದೆ ಅನ್ನೋದನ್ನ ತೋರಿಸ್ತೀನಿ. ಹಾಗೆ ನೆಕ್ಸ್ಟ್ ಟಾಪಿಕ್ಗೆ ಹೋಗೋದಕ್ಕಿಂತ ಮುಂಚೆ ಇದನ್ನು ಒಮ್ಮೆ ನೋಡಿಬಿಡಿ, ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಎಂಡಲ್ಲಿ ಈ ಥರ ಹೊಸದಾಗಿ ಬಂದಿರೋವಂಥ ಚಿಗುರೇನಿದೆ, ಈ ರೀತಿ ಗ್ರೀನಿಶ್ ಆಗಿರಬೇಕು. ಇದು ಕೊನೆಯಲ್ಲಿ ಏನಾದ್ರು ಬ್ರೌನ್ ಆಯಿತು ಅಂತ ಅಂದರೆ ಅದಕ್ಕೆ ನಾವು ಗೊಬ್ಬರ ಹಾಕ್ಕೊಡ್ಬೇಕಾದ ಅಗತ್ಯ ಇದೆ ಅಂತ ಅರ್ಥ. ಹಾಗೆ ಈ ಸೈಡಲ್ಲಿ ಎಲ್ಲೋ ಆಗಿ ಹೋಗುವಂಥ ಲೀವ್ಸ್ಗಳು, ಹಳೇ ಲೀವ್ಸು ಈ ರೀತಿ ಎಲ್ಲೋ ಆಗತ್ತೆ, ಅದೇನು ಕೂಡ ಪ್ರಾಬ್ಲಮ್ ಇಲ್ಲ ನೋಡಿ. ಇದು ಹೊರಗಡೆ ಲೀವ್ಸ್, ಇದು ಇದನ್ನ ಕಟ್ ಮಾಡಿ ತೆಗೆದು ಬಿಡ್ಬೋದು, ಏನು ಪರವಾಗಿಲ್ಲ. ಆದರೆ ಹೊಸದಾಗಿ ಬಂದಿರೋ ಚಿಗುರು ಒಣಗಿರಬಾರ್ದು ಅಷ್ಟೇ, ಅಂದರೆ ಈ ಗಿಡ ಹೆಲ್ದಿಯಾಗಿದೆ ಅಂತ ಅರ್ಥ. ಹಾಗೆ ಇದು ಕೂಡ ತುಂಬಾ ಹೆಲ್ದಿಯಾಗಿ ಚಿಗುರ್ಕೊಂಡು ಬರ್ತಾ ಇದೆ. ಎಲೆಗಳ ಮೇಲೆ ಧೂಳಾಗಿದೆ, ಯಾಕೆಂದರೆ ಕನ್ಸ್ಟ್ರಕ್ಷನ್ ಡಸ್ಟು ಎಲ್ಲ ಕಡೆಗೂ ಕೂಡ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ತುಂಬಾ ಹೆಲ್ದಿಯಾಗಿ ಗ್ರೋ ಆಗಿ ಬಂದಿದೆ ಮನಿ ಪ್ಲ್ಯಾಂಟು. ಮನಿ ಪ್ಲ್ಯಾಂಟ್ ಒಂದೇ ಒಂದು ಗಿಡ ತೊಗೊಂಡ್ಬಿಟ್ಟು ಅದನ್ನೆಲ್ಲ ಕಟ್ ಕಟ್ ಮಾಡಿ ನೀರಲ್ಲಿ ಹಾಕಿ ಬೆಳೆಸಿ ಆಮೇಲೆ ನಾನು ಇವಾಗ ಮಣ್ಣಲ್ಲಿ ಹಾಕಿರೋದು ಇದನ್ನ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಗಾರ್ಡನ್ ನೋಡಿದ್ರೆ ಅಲ್ವಾ, ನೆಕ್ಸ್ಟ್ ಏನಾದ್ರೆ ಅಪ್ಡೇಟ್ಸ್ ಅನ್ನ ನಾನು 1 ವೀಕ್ ನಂತರ ನಿಮ್ಗೆ ಶೇರ್ ಮಾಡ್ತೀನಿ. ಹಾಗೆ ಇವಾಗ ನಾವು ವಿಷಯಕ್ಕೆ ಬರೋಣ. ನಿನ್ನೆ ರಮಾ ಆಂಟಿ ಹತ್ರ ಮಾತಾಡಿದೆ ಅಂತ ಹೇಳಿ ತುಂಬಾ ಜನ ಕೇಳ್ತಿರ್ತೀರ, ರಮಾ ಆಂಟಿ ಯಾರು, ಅವರು ಪ್ರೊಫೆಷನಲ್ ಮೆಂಟರ್ ಅಂತ. ಖಂಡಿತವಾಗಿ ಕೂಡ ಅಲ್ಲ, ನನ್ನ ಹಳೆ ಮನೆ ನೇಬರು, ವಯಸ್ಸಲ್ಲಿ ನನಗಿಂತ ತುಂಬಾ ದೊಡ್ಡವರು, 75 ಇಯರ್ಸ್ ಓಲ್ಡ್. ಹಾಗೆ PhD ಎಲ್ಲ ಮಾಡಿರೋರು, ವೆರಿ ವೆಲ್ ಕ್ವಾಲಿಫೈಡ್ ಕೂಡ ಹೌದು, ತುಂಬಾನೇ ವಿಷಯಗಳ ಬಗ್ಗೆ ನಾಲೆಜ್ ಇರೋವಂಥವ್ರು. ಹಾಗಾಗಿ ನಾನು ಅವ್ರ ಹತ್ರ ಸಜೆಷನ್ ಅನ್ನ ಕೇಳ್ತೀನಿ. ನಾನು ತುಂಬ ಟ್ರಸ್ಟ್ ಮಾಡೋವಂಥ ಜನ. ಸಿ, ನಾವು ಒಬ್ಬರ ಹತ್ರ ಸಜೆಷನ್ಸ್ ಕೇಳಬೇಕಾದ್ರೆ ಅವ್ರಿಗೆ ನಾವು ಹೇಗೆ ಅನ್ನೋದು ಗೊತ್ತಿರಬೇಕು, ನಮ್ಮ ಮೆಂಟಾಲಿಟಿ ಕೂಡ ಪರಿಚಯ ಇರಬೇಕು. ಹಾಗೆ ಅದಕ್ಕಿಂತ ತುಂಬ ಒಂದು ಮೀರಿದ ಜ್ಞಾನ ಕೂಡ ಅವರಲ್ಲಿ ಇರಬೇಕು, ಆಗ್ಲೇ ಒಂದು ರೈಟ್ ಗೈಡೆನ್ಸಲ್ಲಿ ಹೋಗುತ್ತೆ. ಸೊ ರೈಟ್ ಸಜೆಷನನ್ನು ರೈಟ್ ಪರ್ಸನ್ಗೆ ತೊಗೋಬೇಕು ಅಂತ ಅಂತಾರೆ. ಹಾಗಾಗಿ ನನಗೆ ಅವರು ತುಂಬ ರೈಟ್ ಪರ್ಸನ್ ಅಂತ ಅನಿಸ್ತಾರೆ, ಹಾಗಾಗಿ ನಾನು ಅವ್ರ ಹತ್ರ ಸಜೆಷನ್ ತೊಗೊಳ್ತಿದ್ದೀನಿ. ಪ್ರೊಫೆಷ್ನಲ್ ಕೋಚ್ ಖಂಡಿತವಾಗಿ ಕೂಡ ಅಲ್ಲ ಅವರು. ಹಾಗೆ ನಿನ್ನೆ ತುಂಬಾ ವಿಷಯಗಳ ಬಗ್ಗೆ ನಾನು ತುಂಬಾ ದಿನದಿಂದ, ಆಕ್ಚುಲಿ ಲಾಸ್ಟ್ ಫ್ಯೂ ಡೇಸಿಂದ ಈ ಸರಿ ನಾನು ಅನ್ಕೊಂಡಿದ್ದೆ, ಇಲ್ಲ ಈ ಸರಿ ನಾನೇ ಫಿಗರ್ ಔಟ್ ಮಾಡ್ತೀನಿ ಅಂತ, ಬಟ್ ಸಾಧ್ಯ ಆಗಿಲ್ಲ. ಅಲ್ಟಿಮೇಟ್ಲಿ ಐ ವೆಂಟ್ ಟು ಮೈ ಮೆಂಟರ್. ಫ್ಯೂ ಡೇಸ್ ಬ್ಯಾಕ್ ಇಂದ ಹೇಗಿತ್ತು ಮೈಂಡು ಅಂತಂದ್ರೆ, ಒಂಥರ ಪೀಸ್ ಆಫ್ ಮೈಂಡ್ ಅಂದ್ರೆ ಏನ್ ಅನ್ನೋದೇ ಮರೆತೋಗಿದ್ದು. ಯೂಶ್ವಲಿ ನಾನು ತುಂಬಾ ಕೂಲ್, ಕಾಮ್, ಕಂಪೋಸ್ಡ್ ಪರ್ಸನ್ನು, ತುಂಬಾ ಒಂಥರ ವೇರಿಯೇಷನ್ಸ್ ಎಲ್ಲ ಇರಲ್ಲ. ಯೂಶ್ವಲಿ ನಾನು ತುಂಬಾನೇ ಕೂಲ್ ಆಗಿರ್ತೀನಿ, ಇಂಟರ್ನಲಿ ಯಾವಾಗಲೂ ಒಂದು ಶಾಂತವಾಗಿರುತ್ತೆ ನನ್ನ ಮೈಂಡು. ಬಟ್ ಈ ಸರಿ ಎಷ್ಟು ಮಟ್ಟಿಗೆ ಡಿಸ್ಟರ್ಬ್ ಆಗೋಗಿತ್ತು ಅಂತಂದ್ರೆ, ಏನ್ ಮಾಡ್ತಿದ್ದೀನಿ ನಾನು ಅನ್ನೋಷ್ಟ್ರ ಮಟ್ಟಿಗೆ ನನಗೆ ಇಂಟರ್ನಲಿ ನನ್ನ ಆ ಪೀಸ್ ಆಫ್ ಮೈಂಡ್ ಡಿಸ್ಟರ್ಬ್ ಆಗಿತ್ತು.
ಹಾಗಂತ ಎಲ್ಲೂ ಏನೂ ಪ್ರಾಬ್ಲಮ್ಸ್ ಇರಲಿಲ್ಲ. ಇನಿಷಿಯಲಿ ನಾನು ಅಂದ್ಕೊಂಡೆ ಊರಿಂದ ಬರ್ತಿದ್ದಕ್ಕೆ ತುಂಬ ಫುಟೇಜಸ್ ಎಡಿಟ್ ಮಾಡೋದಕ್ಕಿತ್ತು, ತುಂಬ ವರ್ಕ್ ಕಮಿಟ್ಮೆಂಟ್ಸ್ಗಳಿತ್ತು, ಅದೆಲ್ಲ ಇತ್ತು, ಮಕ್ಕಳದ್ದು ಸ್ಟಡೀಸ್ ಪೆಂಡಿಂಗ್ ಆಗಿತ್ತು, ಸೊ ಮನೆ ಔಟ್ ಆಫ್ ಕಂಡೀಷನಲ್ಲಿತ್ತು, ಎಲ್ಲನೂ ಕೂಡ ಒಂಥರ ಮೆಸ್ಅಪ್ ಆಗಿರೋದಕ್ಕೆ ನನಗೆ ಆ ರೀತಿ ಆಗ್ತಿದ್ದೀನಿ. ಆಮೇಲೆ ನಿಧಾನಕ್ಕೆ ಅದು ಕೂಲ್ ಡೌನ್ ಆಗ್ಬೋದು ಅಂತ ಅಂದ್ಕೊಂಡೆ. ಸೊ ಐ ಥಾಟ್ ಓಕೆ, ಒಂದೊಂದಾಗಿ ಒಂದೊಂದಾಗಿ ಫಿಗರ್ ಔಟ್ ಮಾಡ್ಕೊಂಡ್ಬರ್ತೀನಿ ಅಂತ ಇನಿಷಿಯಲಿ ವಿಡಿಯೋಸ್ಗಳನ್ನೆಲ್ಲ ಕಂಪ್ಲೀಟ್ ಮಾಡಿ ಎಡಿಟ್ ಮಾಡಿ ಮುಗಿಸ್ದೆ. ಅದು ಕೂಡ ಎಲ್ಲ ನೀಟಾಗಿ ಹೋಯ್ತು. ಅದಾದ್ಮೇಲೆ ಮಕ್ಕಳ ಎಜುಕೇಶನ್ಸ್ ಏನಿತ್ತು ಪೆಂಡಿಂಗ್ ಇರೋದು ಅದನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಫಿಗರ್ ಔಟ್ ಮಾಡಿ ಅದನ್ನು ಕೂಡ ಕಂಪ್ಲೀಟ್ ಮಾಡ್ತಾ ಬಂದೆ. ಮನೇನ ಎಲ್ಲ ಏನ್ ಸಾಮಾನು ಇದೆ ಇಲ್ಲ ಪ್ರೊವಿಷನ್ಸ್ ಎವ್ರಿಥಿಂಗ್ ಎಲ್ಲ ತಗೊಂಡ್ಬಂದು ಮಾಡಿ ಡಬ್ಬ ತುಂಬಿಸಿ, ಸೊ ಅದನ್ನು ಕೂಡ ಟ್ರ್ಯಾಕಿಂಗ್ ತಗೊಂಡೆ. ಎವ್ರಿಥಿಂಗ್ ನಾನು ಟ್ರ್ಯಾಕಿಂಗ್ ತಗೊಂಡ ಮೇಲೂ ಕೂಡ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಅಂತಾನು ಇರಲಿಲ್ಲ, ಎಲ್ಲನೂ ಸ್ಮೂತ್ ಆಗಿ ಹೋಗ್ತಾ ಇತ್ತು. ಬಟ್ ಸ್ಟಿಲ್ ನನ್ನ ಒಳಗಡೆ ಇಷ್ಟು ಒಂಥರ ಏನ್ ಹೇಳಿ, ಯಾವಾಗ್ಲೂ ಒಂಥರ ಏನೋ ಹರಿಬರಿ ಏನೋ ಹರಿಬರಿ, ಆ ಒಂದು ಕಾಮ್ನೆಸ್ಸು ಯಾವಾಗ್ಲೂ ನಾನು ತುಂಬಾ ಒಂಥರ ಸ್ಯಾಟಿಸ್ಫೈಡ್ ಪರ್ಸನ್ನು, ತುಂಬಾನೇ ಪ್ರತಿಯೊಂದನ್ನು ಕೂಡ ಅಷ್ಟು ಎಂಜಾಯ್ ಮಾಡ್ತೀನಿ, ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಒಂದು ತೃಪ್ತಿ ಇರುತ್ತೆ. ಬಟ್ ಈ ಸರಿ ಎಲ್ಲಾನು ನೀಟಾಗಿ ಹೋಗ್ತಾ ಇದ್ರು ಕೂಡ ತೃಪ್ತಿ ಅನ್ನೋ ಮಾತೇ ಇರಲಿಲ್ಲ, ಯಾವಾಗ್ಲೂ ಏನೋ ಒಂಥರ ಮುಳ್ಳಿನ ಮೇಲೆ ನಿಂತ್ಕೊಂಡಿರೋ ಹಾಗೆ ಆ ಥರದಲ್ಲಿ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಇನಿಷಿಯಲ್ ಐ ಥಾಟ್ ಓಕೆ ಎಲ್ಲ ಆದ್ಮೇಲೆ ಟೈಮ್ ಜೊತೆಗೆ ಸರಿ ಹೋಗುತ್ತೆ ಅಂತ 15 days ನಾನು ವೇಟ್ ಮಾಡಿದೆ. ಬಟ್ ಸ್ಟಿಲ್ ಕೂಲ್ ಡೌನ್ ಆಗಲೇ ಇಲ್ಲ ಮೈಂಡು, ತುಂಬ ಒಂಥರ ಗೊಂದಲ ಗೊಂದಲ ಏನೋ ಒಂಥರ, ಯಾವಾಗಿನ ಫೋಕಸ್ಸು ಯಾವಾಗಿನ ಶಾಂತಿ ನೆಮ್ಮದಿ ಇರಲಿಲ್ಲ ಅನ್ನೋದು ನನಗೆ ಕ್ಲಿಯರ್ ಆಗೋದಾಗ್ತಾ ಇತ್ತು. ಸೊ ನಿನ್ನೆ ಯಾಕೆ ಈ ರೀತಿ ಆಯಿತು, ಎಲ್ಲಿ ಡಿಸ್ಟರ್ಬ್ ಆಯಿತು, ಯೂಶಲಿ ಎಲ್ಲಿ ಪ್ರಾಬ್ಲಮ್ ರೂಟ್ ಕಾಸ್ ಅಂತ ಹುಡುಕಿದ್ರೆ ಅನಾಲಿಸಿಸ್ ಮಾಡೋಕ್ಕೆ ನಂಗೆ ಗೊತ್ತಾಗಲಿಲ್ಲ ನಿನ್ನೆ. ಹಾಗಾಗಿ ಫೈನಲಿ ಓಕೆ ಅವ್ರನ್ನೇ ಕಾಲ್ ಮಾಡಿ ನಾನು ಅಪ್ರೋಚ್ ಮಾಡಿ ಕೇಳಿದೆ, ಎಲ್ಲನೂ ನೀಟಾಗೇ ಹೋಗ್ತಾ ಇದೆ, ಏನೂ ಪ್ರಾಬ್ಲಮ್ಸ್ ಇಲ್ಲ, ಮನೆಗೂ ಹ್ಯಾಪಿ ಆಗಿದ್ದೀನಿ, ಮಕ್ಕಳ ಜೊತೆಗೂ ಹ್ಯಾಪಿ ಆಗಿದ್ದೀನಿ, ವರ್ಕಲ್ಲೂ ಹ್ಯಾಪಿ ಆಗಿದ್ದೀನಿ. ಬಟ್ ಸ್ಟಿಲ್ ಒಂದು ಸಮಾಧಾನ ಅನ್ನೋದೇ ಇಲ್ಲ ಮನಸ್ಸಿಗೆ, ಏನಕ್ಕೆ ಈ ರೀತಿ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಶಿ ಸೆಡ್ ವೆರಿ ನೈಸ್ಲಿ, ಎಷ್ಟು ಚಂದಕವನ್ನು ನಾನು ಅರ್ಥ ಮಾಡಿಕೊಂಡ್ರು, ಎಷ್ಟು ಒಳ್ಳೊಳ್ಳೆ ವ್ಯಾಲ್ಯೂಬಲ್ ಪಾಯಿಂಟ್ಸನ್ನು ಅವ್ರು ಹೇಳಿದ್ರು ಅಂತೆ. ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದರೆ, ನಿಮಗೂ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ದಿನ ಆ ರೀತಿ ಅನಿಸಿರ್ಬೋದು, ಎಲ್ಲನೂ ಪರ್ಫೆಕ್ಟಾಗಿ ಹೋಗ್ತಿರೋವಾಗಲೂ ಮನಸ್ಸಿಗೆ ಸಮಾಧಾನ ಇಲ್ಲ ಅನ್ನೋ ಥರದಲ್ಲಿ, ಏನೋ ಮಿಸ್ಸಿಂಗು ಏನೋ ಗೊಂದಲ, ಒಂದು ಫೋಕಸಿಂದ ನಾವು ಶಿಫ್ಟ್ ಆಗಿಬಿಟ್ಟಿರ್ತೀವಿ. ಆ ಥರ ಸಿಚುವೇಶನ್ಸ್ ಬಂದರೆ ನಿಮಗೆ ಅರ್ಥ ಆಗಬೇಕು, ಹೇಗೆ ಒಂದು ಸಿಸ್ಟಮಲ್ಲಿ ಈಗ ಒಂದು ಕಂಪ್ಯೂಟರ್ ಆದರೂ ಕೂಡ ನಾವು ತುಂಬ ಅಪ್ಲಿಕೇಶನ್ಸನ್ನು ಓಪನ್ ಮಾಡಿ ಬಿಟ್ಬಿಟ್ರೆ ಸಿಸ್ಟಮ್ ಹ್ಯಾಂಗ್ ಆಗುತ್ತೆ, ಫ್ರೀಸ್ ಆಗುತ್ತೆ, ನೀವು ನೆಕ್ಸ್ಟ್ ಅದನ್ನ ಏನಾದ್ರು ಕಮಾಂಡ್ ಕೊಟ್ಟರು ಕೂಡ ತಗೊಳ್ಳೋ ಸ್ಟೇಜಲ್ಲಿ ಇರಲ್ಲ, ಮೆಸ್ಅಪ್ ಆಗೋಗಿರುತ್ತೆ ಆ ರೀತಿ. ಸೊ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ಅದನ್ನ ಕ್ಲೋಸ್ ಮಾಡಿ ಆಮೇಲೆ ಇನ್ನೊಂದು ಅಪ್ಲಿಕೇಶನನ್ನು ನಾವು ಓಪನ್ ಮಾಡ್ತೀವಿ, ಇಲ್ಲ ಸೈಮಲ್ಟೇನಿಯಸ್ಲಿ ಒಂದು ಎರಡು ಮೂರು ಅಪ್ಲಿಕೇಶನ್ ಆನ್ ಇದ್ರೆ ಹೇಗೋ ವರ್ಕ್ ಆಗುತ್ತೆ, ತುಂಬ ಅಪ್ಲಿಕೇಶನ್ಸ್ ವರ್ಕ್ ಯೂಸ್ ಮಾಡ್ತಾ ಇದ್ರೆ ಸೈಮಲ್ಟೇನಿಯಸ್ಲಿ ಸಿಸ್ಟಮ್ ಹ್ಯಾಂಗ್ ಆಗುತ್ತೆ. ಅದೇ ಥರ ನಾನು ಕೂಡ ಎಲ್ಲೋ ಒಂದು ಕಡೆ ಗೆಟಿಂಗ್ ಡನ್ ಎವ್ರಿಥಿಂಗ್, ಎಲ್ಲ ಟಾಸ್ಕನ್ನು ಕಂಪ್ಲೀಟ್ ಮಾಡೋದ್ರ ಮಧ್ಯದಲ್ಲಿ ಆ ಕಂಪ್ಲೀಟ್ ಮಾಡಿದ್ಮೇಲೆ ಆ ಒಂದು ಪ್ರೋಸೆಸ್ ಸೆಟ್ಲ್ ಡೌನ್ ಆಗಿ ಮೈಂಡು ಕೂಲ್ ಡೌನ್ ಆಗೋದಕ್ಕೆ ಆ ಫ್ರೀ ಸ್ಪೇಸ್ ಮಧ್ಯದ ಬ್ರೇಕನ್ನೇ ಕೊಡ್ತಿರ್ಲಿಲ್ಲ, ಅದರಿಂದ ಎಲ್ಲೋ ಒಂದು ಕಡೆ ಮೈಂಡ್ ತುಂಬ ಮೆಸ್ಅಪ್ ಆಗ್ತಾ ಇತ್ತು ಅನ್ನೋದು ನಿನ್ನೆ ರಿಯಲೈಸ್ ಆಯಿತು ನನಗೆ. ಹೇಗೆ ಒಂದು ಕೆಲಸ ಮುಗಿಸಿದ್ಮೇಲೆ ಅದನ್ನು ಕಂಪ್ಲೀಟ್ ಮಾಡಿ ನೀವು ನೆಕ್ಸ್ಟಕ್ಕೆ ಜಂಪ್ ಆಗಬೇಕು, ಕೆಲಸ ಆಯಿತು ಅಂದ ತಕ್ಷಣ ಮೈಂಡ್ ಅದಕ್ಕೆ ರೆಡಿ ಆಗಿಬಿಟ್ಟಿರಲ್ಲ, ಇಟ್ ಟೇಕ್ಸ್ ಟೈಮ್ ಟು ರಿಜಿಸ್ಟರ್ ದ್ಯಾಟ್, ಅದನ್ನೊಂದು ಸೆಟಲ್ ಡೌನ್ ಮಾಡೋದಕ್ಕೆ ಒಂದು ಟೈಮ್ ತೊಗೊಳತ್ತೆ, ನೀವು ಆ 2 ನಿಮಿಷದ ಗ್ಯಾಪನ್ನು ಕೊಡದೆ ನೆಕ್ಸ್ಟ್ ಇನ್ನೊಂದು ಅನ್ನೋ ಥರದಲ್ಲಿ ತುಂಬ ಹರಿಬರಿ ಮಾಡೋದಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ಮೈಂಡ್ ಒಂದಿನ ಮೆಸ್ಅಪ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬೋದು ನನ್ನ ಎಕ್ಸ್ಪೀರಿಯನ್ಸ್. ಇದು ನಿಮಗೂ ಹೀಗಾಗಲೇಬೇಕು ಅಂತಿಲ್ಲ, ಬಟ್ ಹೀಗಾಗಲೇಬೋದು ಅನ್ನೋದಕ್ಕೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ಮಿಸ್ಟೇಕ್ ಆಗಿದ್ದು ಅಂತಂದರೆ, ಆ ವರ್ಕ್ನ ಮಧ್ಯದ ಬ್ರೇಕನ್ನು ನಾನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ, ಒಂದಾದ್ಮೇಲೊಂದು. ಸೊ ಆ ಟೂ ಮಚ್ ಬ್ಯುಸಿ ಶೆಡ್ಯೂಲ್ಸು, ಟೂ ಮಚ್ ಹರಿಬರಿ, ಟೂ ಮಚ್ ಪ್ರೊಡಕ್ಟಿವ್ ಎಲ್ಲೋ ಒಂದು ಕಡೆ ನಿಮಗೆ ಲಾಂಗ್ ರನ್ನಲ್ಲಿ ಎಫೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎವ್ರಿಥಿಂಗ್ ಶುಡ್ ಗೋ ಸ್ಲೋಲಿ ಆ್ಯಂಡ್ ಸ್ಟಡಿಲಿ, ಹಾಗಂತ ನಿಲ್ಲಬಾರ್ದು, ಲೇಸಿನೆಸ್ಸು ಕೂಡ ಬರಬಾರ್ದು, ಕೆಲಸ ನಡೀತಾ ಇರಬೇಕು. ಬಟ್ ಆ ಕೆಲಸ ಹೇಗಿರಬೇಕು ಅಂತಂದರೆ, ಆ ಕೆಲಸನ ನಾವು ಪೂರ್ತಿಯಾಗಿ ಎಂಜಾಯ್ ಮಾಡಬೇಕು, ನಮ್ಮ ಶ್ರದ್ಧೆಯನ್ನು ಪೂರ್ತಿ ಆ ಕೆಲಸದಲ್ಲಿ ಹಾಕಬೇಕು. ಅದು ಪಾತ್ರೆ ತೊಳೆಯೋದಾದರೂ ಸರಿನೇ, ಬಟ್ಟೆ ಮಡಚೋದಾದರೂ ಸರಿನೇ, ಆ ಒಂದು ಮನಸ್ಸು ಪೂರ್ತಿಯಾಗಿ ಆ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಆ ಕೆಲಸನ ಕಂಪ್ಲೀಟ್ ಮಾಡಿ ಮೈಂಡಲ್ಲಿ ಓಕೆ ಇದು ಕಂಪ್ಲೀಟ್ ಆಯಿತು ಅಂತ ಆದಮೇಲೆ ನಾವು ನೆಕ್ಸ್ಟ್ ಕೆಲಸಕ್ಕೆ ಹೋಗಬೇಕು.
ಒಂದ್ರಿಂದ ಇಲ್ಲೊಂದು ಮಾಡೋದು, ಇಲ್ಲೊಂದು ಮಾಡೋದು, ಇಲ್ಲೊಂದು ಮಾಡೋದು, ನೋ ಸೈಮಲ್ಟೇನಿಯಸ್ಲಿ ಸೋ ಮೆನಿ ವರ್ಕ್ಸ್ ಮಾಡೋದು, ಮೈಂಡ್ ತಗೊಳೋದು ತುಂಬ ಕಷ್ಟ ಆಗುತ್ತೆ. ಸೊ ಆ ಸೆಟ್ಲ್ ಡೌನ್ ಪೀರಿಯಡ್ಸನ್ನು ನಾನು ಕೊಡ್ತಾ ಇರಲಿಲ್ಲ, ಸ್ಕಿಪ್ ಮಾಡ್ತಾ ಇದ್ದೆ. ಅದರಿಂದ ಒಂಥರ ಮೈಂಡಲ್ಲಿ ತುಂಬ ರನ್ನಿಂಗ್, ಸಬ್ ಕಾನ್ಷಿಯಸ್ ಮೈಂಡಲ್ಲಿ, ಕಾನ್ಷಿಯಸ್ ಮೈಂಡಲ್ಲಿ ಏನೂ ರನ್ ಆಗ್ತಿಲ್ಲ ಅಂತ ನಮ್ಗೆ ಅನ್ಸ್ಬೋದು, ಏನೂ ಯೋಚನೆಗಳಿಲ್ಲ, ಎಲ್ಲ ನೀಟಾಗಿ ಹೋಗ್ತಾ ಇದೆ ಅಂತ. ಸಬ್ ಕಾನ್ಷಿಯಸ್ಲಿ ತುಂಬ ರನ್ ಆಗ್ತಿರುತ್ತೆ. ಸೊ ಅದರಿಂದ ಎಲ್ಲೋ ಒಂದು ಕಡೆ ಆ ಪೀಸ್ ಆಫ್ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾವು ಜಾಗೃತಿ ಆಗಿರಬೇಕು. ಒಂದನ್ನು ಕಂಪ್ಲೀಟ್ ಮಾಡಿ ಅದರ ಒಂದು ಅದರ ಫ್ಲೇವರನ್ನು ಪಡ್ಕೊಂಡು ಪೂರ್ತಿಯಾಗಿ ಅನುಭವಿಸ್ಬೇಕು. ಅವ್ರು ನಿನ್ನೆ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹೇಗೆ ಅಂತ ಅಂದರೆ, ಕರ್ಮ ಕರ್ಮಯೋಗ, ಕರ್ಮಯೋಗ ಆಗೋದು ಯಾವಾಗ ಅಂತಂದರೆ, ನಾವು ಅದರಲ್ಲಿ ನಮ್ಮನ್ನು ನಾವು ಕಂಪ್ಲೀಟಾಗಿ ತೊಡಗಿಸ್ಕೊಂಡು ಅದನ್ನು ಅಷ್ಟು ಆನಂದದಿಂದ ಅನುಭವಿಸ್ದಾಗೆ ಮಾತ್ರನೇ ಕರ್ಮಯೋಗ ಆಗುತ್ತೆ. ಇಲ್ಲ ಮಾಡಬೇಕಲ್ಲ ಅನ್ನೋದಕ್ಕೆ ಮಾಡಿದ್ರೆ ಅದು ಜಸ್ಟ್ ಕರ್ಮ ಅಷ್ಟೇನೆ, ಅದೊಂದು ಕೆಲಸ ಅಷ್ಟೇನೆ. ಆ ಕೆಲಸದಲ್ಲಿ ನಿನ್ನ ಇನ್ವಾಲ್ವ್ಮೆಂಟು 100% ಇರಬೇಕು, ಆಗ ಮಾತ್ರನೇ ಅದು ಕರ್ಮಯೋಗ ಅಂತ ಅನ್ಸ್ಕೊಳತ್ತೆ ಅಂತ. ಸೊ ಅದರಲ್ಲಿ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇತ್ತು. ಒಂದು ಸಿಂಪಲ್ ಎಕ್ಸಾಂಪಲ್ ಜೊತೆಗೆ ಎಷ್ಟು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಜಪಮಣಿ ಹಿಡ್ಕೊಂಡು ಜಪ ಮಾಡ್ತಾರೆ, ಜಪ ಮಾಡೋದು ನೀವು ನೋಡಿರ್ಬಹುದು. ಜಪ ಮಾಡೋವಾಗ ಯಾವತ್ತೂ ಕೂಡ ಒಂದು ಜಪ ಮಾಡಿ ಮುಗಿಸಿ ಆ ಮಣಿನ ಬಿಟ್ಟು ಮುಂದಕ್ಕೆ ಸಾಕ್ತಾರೆ. ಆ ಮಣಿ ಹಿಡ್ಕೊಂಡೆಲ್ಲ ಮಣಿ ಬಿಟ್ಟು ನೆಕ್ಸ್ಟ್ ಇದಕ್ಕೆ ಹೋಗೋವಾಗ ಇದನ್ನು ಕಂಪ್ಲೀಟ್ ಮಾಡಿ ಹೋಗ್ತಾರೆ. ಹಾಗೆಯೇ ಕಂಪ್ಲೀಟ್ ಮಾಡದೆ ಅರ್ಧಂಬರ್ಧ ಬಿಟ್ಟು ನೆಕ್ಸ್ಟ್ ಮಣಿಗೆ ಹೋಗಲ್ಲ ಯಾವತ್ತೂ ಕೂಡ. ಸೊ ಆ ಥರ ಒಂದು ಕಂಪ್ಲೀಟ್ ಮಾಡಿ ನೆಕ್ಸ್ಟಿಗೆ ನೀವು ಮೂವ್ ಆಗಬೇಕು. ಹಾಗೆ ಆ ಕಂಪ್ಲೀಟ್ ಮಾಡಿದ್ನ ಹಿಂದಕ್ಕೆ ಬಿಟ್ಟು ಬಿಡಬೇಕು, ಅದನ್ನು ಮತ್ತೆ ಕ್ಯಾರಿ ಮಾಡ್ತಾ ಹೋಗೋದಲ್ಲ. ಹಾಗಂತ ಒಂದು ಮಣಿಯಿಂದ ಇನ್ನೊಂದು ಯಾವುದಕ್ಕೂ ಯಾವುದಕ್ಕೂ ಸ್ಕಿಪ್ ಮಾಡಿಕೊಂಡು ಹೋಗೋದಲ್ಲ, ಸ್ಲೋ ಆಗಿ ಸ್ಟಡಿಯಾಗಿ ಹೋಗುತ್ತೆ. ಹಾಗಂತ 108 ಜಪ ಮಾಡಬೇಕು ಅಂತ 108 ಕಟ್ಬಿಡೋದು ಕೂಡ ಅಲ್ಲ, 5 ಮಾಡು, ಮನಸ್ಫೂರ್ತಿಯಾಗಿ ಮಾಡು. ಸೊ ಆ ವರ್ಕನ್ನು, ಇಷ್ಟು ವರ್ಕ್ ಕಂಪ್ಲೀಟ್ ಮಾಡಬೇಕು, ಕಂಪ್ಲೀಟ್ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಆ ಮಾಡೋ ವರ್ಕನ್ನು ಶ್ರದ್ಧೆಯಿಂದ ಮಾಡಬೇಕು, ಆನಂದದಿಂದ ಮಾಡಬೇಕು. ಒಬ್ಬರ ಹತ್ರ ಕಾನ್ವರ್ಸೇಷನ್ ನಾವು ಮಾಡ್ತೀವಿ ಅಂತಂದ್ರೂ ನೀವು ಮಾತನ್ನು ಶುರು ಮಾಡಿದಾಗ ಇರೋಷ್ಟೇ ಎಂಥೂಸಿಯಾಸಮು ನೀವು ಮಾತನ್ನು ಮುಗಿಸೋವರೆಗೂ ಕೂಡ ಇರಬೇಕು. ಎಂಡಲ್ಲಿ ಡ್ರಾಪ್ ಡೌನ್ ಆಗಬಾರ್ದು. ಮಾರ್ನಿಂಗ್ ನೀವು ಕೆಲಸ ಮಾಡುವಾಗ ಶುರು ಮಾಡಿರುವಂಥ ಒಂದು ಎಂಥೂಸಿಯಾಸಮ್ ಇರ್ಬೋದು, ಉತ್ಸಾಹ ಇರ್ಬೋದು, ಶ್ರದ್ಧೆ ಇರ್ಬೋದು, ದಿನದ ಕೊನೆ ಕೆಲಸದಲ್ಲೂ ಕೂಡ ಅದೇ ಉತ್ಸಾಹ ಶ್ರದ್ಧೆಯಿಂದ ಮಾಡಬೇಕು ನಾವು ಆ ಕೆಲಸನ. ಸೊ ನಂಬರಿಗೆ ಕಟ್ಟಿಬಿಡೋದಲ್ಲ ಅಥವಾ ಇಷ್ಟು ಮುಗಿಸ್ಬೇಕು ಅನ್ನೋದಲ್ಲ, ಪ್ರತಿ ಒಂದನ್ನು ಕೂಡ ಎಂಜಾಯ್ ಮಾಡಬೇಕು. ಅದನ್ನು ಎಂಜಾಯ್ ಮಾಡಿದ್ನ ಅನುಭವಿಸೋದಕ್ಕೆ ಒಂದು ಸ್ಪೇಸನ್ನು ಕೊಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದರು. ನನಗೆ ಹೇಗೆ ಅನಿಸ್ತು ನಿನ್ನೆ ಸಂಜೆ ಅಂತಂದರೆ, ಲೈಕ್ ಇರೋ ಭಾರ ಎಲ್ಲ ಹಿಡಿದು ಮೈಂಡ್ ಎಷ್ಟು ಕೂಲ್ ಡೌನ್ ಆಯಿತು, ಎಷ್ಟು ಕೂಲ್ ಡೌನ್ ಆಯಿತು. ತುಂಬ ಥಾಟ್ಸ್ಗಳನ್ನ ನಾನು ರನ್ ಮಾಡಿ ಅದನ್ನ ಕ್ಲೋಸ್ ಆಗೋದಕ್ಕೆ, ಸೆಟಲ್ ಡೌನ್ ಮಾಡೋದಕ್ಕೆ ಟೈಮೇ ಕೊಟ್ಟಿರಲಿಲ್ಲ. ಅಷ್ಟರಲ್ಲಾಗಲೇ ಇನ್ನೊಂದು, ಅಷ್ಟರಲ್ಲಾಗಲೇ ಇನ್ನೊಂದು ಅನ್ನೋ ಥರದಲ್ಲಿ ತುಂಬ ವಿಷಯಗಳನ್ನ ಸೈಮಲ್ಟೇನಿಯಸ್ಲಿ ರನ್ ಮಾಡಿದ್ರಿಂದ ಹಾಗೆ ಫೀಲ್ ಆಗ್ತಾ ಇತ್ತು, ತುಂಬ ಡಿಸ್ಟರ್ಬ್ಡ್ ಆಗಿ ಅಂತ ಅನಿಸುತ್ತೆ. ಸೊ ನಾವೊಂದು ವಿಡಿಯೋಸ್ ನೋಡುವಾಗಲೂ ಅಷ್ಟೇ, ಎಷ್ಟು ಮಟ್ಟಿಗೆ ನಾವು ಆ ಥರ ಅದನ್ನ ಸೆಟಲ್ ಡೌನ್ ಟೈಮ್ ಕೊಡ್ತಿಲ್ಲ ಅಂತಂದರೆ, ಸಿಂಪಲ್ ಎಕ್ಸಾಂಪಲ್ ತೊಗೊಳ್ತೀವಿ, ಮೊಬೈಲ್ ತೊಗೊಳ್ತೀವಿ, ಒಂದು 20 ಮಿನಿಟ್ಸ್ ನಾವು ಹಾಫ್ ಆನ್ ಅವರ್ ಒಂದು ವಿಡಿಯೋ ನೋಡ್ತೀವಿ ಅಂತ ಇಟ್ಕೊಳ್ಳಿ ಮೊಬೈಲಲ್ಲಿ. ಹಾಫ್ ಆನ್ ಅವರ್ ನಾವು ಒಂದೇ ವಿಡಿಯೋ ನೋಡಿರಲ್ಲ, ಒಂದು ವಿಡಿಯೋ ನೋಡಿರ್ತೀವಿ, ಅದರಲ್ಲಿ ಏನು ವಿಷಯ ಇದೆ ಅಂತ ತಗೊಂಡು ಮೈಂಡ್ ಅದನ್ನ ರಿಜಿಸ್ಟರ್ ಮಾಡೋಷ್ಟರಲ್ಲೇ ಇನ್ನೊಂದು ವಿಡಿಯೋ ಓಪನ್ ಮಾಡಿರ್ತೀವಿ, ಇನ್ನೊಂದು ವಿಡಿಯೋ ಓಪನ್ ಮಾಡಿರ್ತೀವಿ. ಆ ನೋಟಿಫಿಕೇಶನ್ ನೆಕ್ಸ್ಟ್ ನಮಗೆ ತಿರುಗಿ ನೋಡಿದಾಗ ನಾನು ಯಾವ ವಿಡಿಯೋ ನೋಡಿದೆ, ಅದರಿಂದ ನಾನು ಏನು ವಿಷಯ ತಗೊಂಡೆ, ಅದು ನನಗೆ ಏನು ವ್ಯಾಲ್ಯೂ ಆ್ಯಡ್ ಮಾಡ್ತು ಅಂತ ತಿರುಗಿ ಮೈಂಡಲ್ಲಿ ರಿಜಿಸ್ಟರ್ ಆಗಬೇಕಾದ್ರೆ, ನೀವು ಒಂದು ವಿಡಿಯೋದಿಂದ ಇನ್ನೊಂದು ವಿಡಿಯೋದ ಮಧ್ಯದಲ್ಲಿ ಒಂದು ಸಣ್ಣ ಗ್ಯಾಪ್ ಆದರೂ ಕೊಟ್ಟು ಅದನ್ನ ರಿಜಿಸ್ಟರ್ ಮಾಡೋದಕ್ಕೆ ಟೈಮ್ ಕೊಡಬೇಕಾಗತ್ತೆ. ಆಗಲೇ ಮೈಂಡಲ್ಲಿ ನೀಟಾಗಿ ಕಂಪ್ಲೀಟ್ ಆಗಿದೆ ಅಂತ ಆದಾಗ ತಾನಾಗೇ ರಿಜಿಸ್ಟರ್ ಆಗಿರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೆ ಏನು ಮಾಡ್ತೀರಿ ಅಂತಂದರೆ ಮೈಂಡಲ್ಲಿ ನೀಟಾಗಿ ರಿಜಿಸ್ಟರ್ ಆಗಿರುತ್ತೆ. ನೀವು ಆ ಕೆಲಸನ ನೀಟಾಗಿ ಮನಸ್ಫೂರ್ತಿಯಾಗಿ ಕಂಪ್ಲೀಟ್ ಮಾಡಿದಾಗ ಅದು ಮರ್ತು ಹೋಗಲ್ಲ. ಅದೇ ನೀವು ಒಂದರಿಂದ ಜಂಪ್ 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 ಆಗ್ತಾ ಇದ್ದಾಗ ಮಧ್ಯದಲ್ಲಿ ನೀವು ಏನು ನೋಡಿದ್ರಿ ಅಂತ ರೀಕಾಲ್ ಮಾಡಿದ್ರೆ, ಅಷ್ಟು ಹೊತ್ತಲ್ಲಿ ಹಾಫ್ ಆನ್ ಅವರಲ್ಲಿ ಯಾವ್ಯಾವ ವಿಡಿಯೋದಂತ ಏನೇನು ಪಾಯಿಂಟ್ಸ್ ತೊಗೊಂಡ್ರಿ, ಏನು ನಿಮ್ಗೆ ಯೂಸ್ ಆಯಿತು, ನಿಮ್ಮ ಲೈಫಿಗೆ ಅದು ಏನು ವ್ಯಾಲ್ಯೂ ಆ್ಯಡ್ ಮಾಡ್ತು, ಪ್ರತಿಯೊಂದನ್ನು ಕೂಡ ನಮಗೆ ನೀಟಾಗಿ ರೀಕಾಲ್ ಮಾಡೋ ಥರದಲ್ಲಿ ಇರಬೇಕು. ಸುಮ್ಮನೆ ನೋಡ್ಕೊಂಡೋಗಿ ಪ್ರಯೋಜನವೇ ಇಲ್ಲ. ಅದೇನಾಗುತ್ತೆ ಅಂತಂದ್ರೆ, ಈಗ ಒಂದು ಬ್ಲಾಗ್ ನೋಡಿರ್ತೀರ, ಒಂದು ಇನ್ಫಾರ್ಮೇಶನ್ ವಿಡಿಯೋ ನೋಡಿರ್ತೀರ, ಇನ್ನೊಂದು ಯಾವುದೋ ಸೀರಿಯಲ್ ನೋಡಿರ್ತೀರ. ಸೊ ಎಲ್ಲಾನು ಜಂಬಲ್ ಆಗೋದಕ್ಕೆ ಶುರುವಾಗತ್ತೆ ಮೈಂಡಲ್ಲಿ. ಸೊ ಮೈಂಡಲ್ಲಿರೋ ಕ್ಲಾರಿಟಿ, ಫೋಕಸ್ ಎಲ್ಲಾನು ಕೂಡ ಡಿಸ್ಟರ್ಬ್ ಆಗ್ತಾ ಬರುತ್ತೆ. ಸೊ ಇನ್ ಬಿಟ್ವೀನ್ ಬ್ರೇಕು ತುಂಬಾನೇ ಮುಖ್ಯ. ಮಕ್ಕಳಿಗೆ ಸ್ಕೂಲಲ್ಲಿ ಕ್ಲಾಸ್ ಪಾಠ ಮಾಡೋವಾಗ್ಲಾದ್ರೂ ಕೂಡ ಒಂದು ಬ್ರೇಕ್ ಕೊಟ್ಟಿರ್ತಾರೆ ಮಧ್ಯ, ಅಥವಾ ಸ್ಟಡಿ 1 ಅವರ್ 1.5 ಅವರ್ ಸ್ಟಡಿ ಮಾಡೋವಾಗ್ಲೂ ಕೂಡ ಮಧ್ಯದಲ್ಲಿ 10 ಮಿನಿಟ್ಸ್ ಬ್ರೇಕ್ ತಗೋಬೇಕು ಅಂತಾರೆ. ಯಾಕೆ ಅಂತಂದ್ರೆ, ಆ ಬ್ರೇಕ್ ತಗೊಂಡಾಗ ಹಿಂದೆ ಆಗಿರೋ ವಿಷಯನ
ಸಾರ್ಟ್ ಔಟ್ ಮಾಡಿ ಮೈಂಡಲ್ಲಿ ರಿಜಿಸ್ಟರ್ ಆಗಿ ಸೆಟಲ್ ಡೌನ್ ಆಗೋದಕ್ಕೆ ಒಂದು ಸ್ಪೇಸ್ ಕೊಟ್ಟ ಹಾಗೆ ನಾವು. ಸೊ ಒಂದು ನೀಟಾಗಿ ಮುಗಿಸಿ ಇನ್ನೊಂದಕ್ಕೆ ಜಂಪ್ ಆಗಬೇಕು. ಪ್ರತಿ ಒಂದನ್ನು ಎಂಜಾಯ್ ಮಾಡಬೇಕು. ಇಷ್ಟು ಮಾಡಬೇಕು ಅನ್ನೋದಕ್ಕೆ ಮಾಡೋದಲ್ಲ ನಾನು, ಹೇಗೆ ಅಂದರೆ ಎಲ್ಲೋ ಒಂದು ಕಡೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಮೈಂಡ್ ರೆಡಿ ಇರಲಿಲ್ಲ, ಬ್ರೇಕ್ ಬೇಕು ಅಂತ ನನಗೆ ತುಂಬ ದಿನದಿಂದ ಹೇಳ್ತಾ ಇತ್ತು. ಬಟ್ ಸ್ಟಿಲ್ ನಾನು ಇಲ್ಲ ಕನ್ಸಿಸ್ಟೆನ್ಸಿ ಮಿಸ್ ಆಗೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಫೋರ್ಸ್ ಮಾಡಿ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೆ. ಹಾಗಂತ ವೀಡಿಯೋಸ್ಗಳೇನು ಕೂಡ ಕ್ವಾಲಿಟಿನಲ್ಲಿ ಎಫೆಕ್ಟ್ ಆಗಿರಲಿಲ್ಲ, ಬಟ್ ಸ್ಟಿಲ್ ನನ್ನ ಮೈಂಡ್ ಡೆಫಿನೆಟ್ಲಿ ಎಫೆಕ್ಟ್ ಆಗಿತ್ತು. ಸೊ ಇದೆಲ್ಲ ಕೂಡ ತುಂಬ ಸೂಕ್ಷ್ಮಗಳು. ನೀವು ಒಂದು ಮೊಬೈಲ್ ತಗೊಂಡ್ರು ಕೂಡ ಮೊಬೈಲ್ ಇಡೋತ್ತಿಗೆ ನೀವು ಏನೆಲ್ಲ ನೋಡಿದ್ರಿ ಅನ್ನೋದನ್ನ ರೀಕಾಲ್ ಮಾಡಿ ನೋಡಿ. ಯಾವ ವಿಡಿಯೋ ನಿಮ್ಗೆ ಏನನ್ನ ವ್ಯಾಲ್ಯೂನ ಆ್ಯಡ್ ಮಾಡ್ತು ಅನ್ನೋದನ್ನ ರೀಕಾಲ್ ಮಾಡಿ ನೋಡಿ. ರೀಕಾಲ್ ಆಗಲಿಲ್ಲ ನೋಡಿರೋ ಎಲ್ಲ ವಿಡಿಯೋಸ್ಗಳು ಅಂತ ಅಂದರೆ ನೀವು ಆ ಮಧ್ಯದ ಬ್ರೇಕನ್ನು ಕೊಟ್ಟೇ ಇಲ್ಲ ಅಂತ ಅರ್ಥ. ಬೆಳಗ್ಗಿಂದ ಸಂಜೆವರೆಗೆ ಕೆಲಸ ಮಾಡಿದ್ಮೇಲೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಮ್ಮೆ ರೀಕಾಲ್ ಮಾಡಿ ನೋಡಿ, ಎಲ್ಲಾನು ನೀಟಾಗಿ ರಿಜಿಸ್ಟರ್ ಆಗಿದೆಯಾ ಅಂತ. ಅಷ್ಟು ಹರಿವರಿಲಿ ಎಲ್ಲ ಮುಗಿಸಿ ಎಲ್ಲಿಗೆ ಓಡೋಗ್ಬೇಕಾಗಿದೆ ಅಂತ ಕೇಳಿದ್ರು ಅವ್ರು ನಿನ್ನೆ ನನಗೆ. ಎಲ್ಲ ಹರಿವರಿಲಿ ಮುಗಿಸಿ ಎಲ್ಲಿಗೆ ಓಡೋಗ್ಬೇಕಾಗಿದೆ. ಹಾಗಂತ ಕೆಲಸ ಮಾಡಬೇಡ ಅಂತ ನಾನು ಹೇಳಲ್ಲ, ಕೆಲಸ ಬೇಕೇ ಬೇಕು, ಕರ್ಮಯೋಗ ಬೇಕೇ ಬೇಕು. ಆದರೆ ಅದನ್ನು ಕೂಡ ಆನಂದದಿಂದ ಅನುಭವಿಸ್ಬೇಕು, ಖುಷಿಯಿಂದ ಎಂಜಾಯ್ ಮಾಡಬೇಕು. ಇಲ್ಲಾಂದ್ರೆ ನಾವು ಮಾಡಿ ಏನು ಪ್ರಯೋಜನ ಅಲ್ವಾ ಅನ್ನೋ ಥರದಲ್ಲಿ. ಸೊ ನೌ ಐ ಆಮ್ ಆಲ್ಸೋ ಎಂಜಾಯಿಂಗ್ ಎವ್ರಿಥಿಂಗ್. ವಿಡಿಯೋ ರೆಕಾರ್ಡ್ ಮಾಡೋದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ, ಗಾರ್ಡನಿಂಗ್ ಅನ್ನು ಎಂಜಾಯ್ ಮಾಡ್ತಾ ಇದ್ದೀನಿ. ಆ ಕೆಲಸ ಮಕ್ಕಳು ಮಾತಾಡೋವಾಗ್ಲೂ ಕೂಡ ಅವ್ರ ಮಾತಲ್ಲಿ ಕಂಪ್ಲೀಟ್ ಇನ್ವಾಲ್ವ್ ಆಗಿ ಏನು ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಂಡು ಅದನ್ನು ಕೂಡ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ವಿಚ್ ಈಸ್ ಮೇಕಿಂಗ್ ಅವರ್ ಲೈಫ್ ಸ್ಟ್ರಾಂಗರ್, ರಿಲೇಷನ್ಶಿಪ್ಸ್ ಸ್ಟ್ರಾಂಗರ್ ಆಗ್ತಾ ಇದೆ, ಮಾಡೋ ಕೆಲಸದಲ್ಲಿ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಆಗ ತಾನಾಗಿನೆ. ಸೊ ಅಬ್ದುಲ್ ಕಲಾಂ ಅವರು ಅದನ್ನೇ ಹೇಳೋದು, ತಲೆ ಬಾಚಿಕೊಳ್ಳುವಾಗ ಕೂಮ್ ಬಗ್ಗೆ ಹೇರ್ಸ್ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಅಂತ. ಅಷ್ಟರ ಮಟ್ಟಿಗಿನ ಇನ್ವಾಲ್ವ್ಮೆಂಟು ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಇರಬೇಕು, ಬರೀ ಒಂದು ಕೆಲಸದಲ್ಲಿ ಮಾತ್ರನೇ ಅಲ್ಲ. ಸೊ ಸ್ಲೋ ಲಿವಿಂಗ್ ಕಡೆಗೆ, ಸ್ಲೋ ಆ್ಯಂಡ್ ಸ್ಟಡಿ ಲಿವಿಂಗ್ ಕಡೆಗೆ ಸ್ವಲ್ಪ ಫೋಕಸನ್ನು ನಾವು ಶಿಫ್ಟ್ ಮಾಡಬೇಕಾಗಿದೆ, ತುಂಬ ಹರಿವರಿ ಲೈಫಿಂದ. ಸೊ ಇದು ನಿನ್ನೆ ನಾನು ಕಲ್ತಿದ್ದು, ನನ್ನ ಲೈಫಲ್ಲಿ ತುಂಬ ಒಂದು ಮೇಜರ್ ಚೇಂಜಸ್ಸನ್ನು ಬಹುಶಃ ಇತ್ತರತ್ತೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಸ್ಲೋ ಲಿವಿಂಗ್ ಕಡೆಗೆ, ಮೈಂಡ್ಫುಲ್ ಲಿವಿಂಗ್ ಇತ್ತು ಬಟ್ ಸ್ಲೋ ಲಿವಿಂಗು ಕೂಡ ಎಲ್ಲೋ ಒಂದು ಕಡೆ ಬೇಕಾಗಿತ್ತು. ಹಾಗಂತ ಕೆಲಸನೇ ಮಾಡದೇ ಇರೋದಲ್ಲ, ಕೆಲಸ ಬೇಕೇ ಬೇಕು, ಬಟ್ ಮಾಡ್ತಿರೋದನ್ನ ಎಂಜಾಯ್ ಮಾಡಿ ಮಾಡಬೇಕು, ಮಾಡಿರೋದನ್ನ ಕಂಪ್ಲೀಟ್ ಆಗೋದಕ್ಕೆ ಸ್ಪೇಸ್ ಕೊಡಬೇಕು, ನೀಟಾಗಿ ಪ್ರತಿಯೊಂದು ಕೂಡ ರಿಜಿಸ್ಟರ್ ಆಗಬೇಕು. ಸುಮ್ಮನೆ ಜಂಪ್ ಮಾಡಿಕೊಂಡು ಓಡ್ಕೊಂಡು ಹೋಗ್ತಾ ಇರೋದಲ್ಲ, ಸ್ಲೋ ಆಗಿ ಸ್ಟಡಿಯಾಗಿ ಗ್ರೋತ್ ಆಗಬೇಕು. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ತುಂಬ ದಿನದ ಮೇಲೆ ಒಂಥರ ತುಂಬ ಕೂಲಾಗಿ ಕಂಪೋಸ್ಡ್ ಆಗಿ ಪ್ರತಿಯೊಂದನ್ನು ಕೂಡ ನೀವು ಸ್ಲೋ ಆಗಿ ಅನುಭವಿಸಿದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಹೈಯರ್ ಇರುತ್ತೆ ನಿಮಗೆ, ಒಂದು ಮಾಡಿರೋ ತೃಪ್ತಿ ಇರುತ್ತೆ. ನನಗೆ ಇಷ್ಟ ದಿನ ಒಂದು 15 ದಿನದಿಂದ ಎಲ್ಲ ಮಾಡ್ತಿದ್ರು ಕೂಡ ತೃಪ್ತಿ ಅನ್ನೋದು ಮಿಸ್ಸಿಂಗ್ ಆಗ್ತಾ ಇತ್ತು, ಬಟ್ ಈಗ ವಾಪಸ್ ನಾನು ಕಂಡುಕೊಂಡಿದ್ದೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದ್ರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಾಕಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿಯವರೆಗೆ ಧನ್ಯವಾದ.